ಬಿಜೆಪಿಯಲ್ಲಿ ರೆಬೆಲ್ಸ್ ಆಗಿ ಬಂಡಾಯ ಇದ್ದಿದ್ದಾರಲ್ಲ ಅವರ ಟೆನ್ಷನ್ ಇದೀಗ ಬಿಜೆಪಿಯಲ್ಲಿದೆ. ಹಾಗಾಗಿ ಬಂಡಾಯ ಶಮನದ ಸಕ್ಸಸ್ ರೇಟಿಂಗ್ ಅನ್ನು ಅಮಿತ್ ಶಾ ಅವ್ರು ಕೇಳಿದಾರಂತೆ. ಯಾರ್ಯಾರು ಹೆಂಗೆ ಎಲ್ಲೆಲ್ಲಿ ಬಂಡಾಯ ನಿಂತಿದ್ದಾರೆ, ಒಲೆಟ್ ಬೀಳೋ ಸಾಧ್ಯತೆ ಇದೆಯಾ, ಅವ್ರನ್ನ ಮನವೊಲಿಸಿ ವಾಪಸ್ ಕರ್ಕೊಬರ್ಬೋದಾ, ಇದ್ರ ಬಗ್ಗೆ ರೇಟಿಂಗ್ ಅನ್ನು ಕೇಳಿದಾರಂತೆ. ಯಡಿಯೂರಪ್ಪ ಮತ್ತು ಬೊಮ್ಮಾಯಿ ಅವ್ರಿಗೆ ಒಂದು ಟಾಸ್ಕ್ ಕೂಡ ಕೊಟ್ಟಿದ್ದಾರೆ ಬಂಡಾಯ ಶಮನಕ್ಕೆ, ಮೆಗಾ ಟಾಸ್ಕ್ ಅನ್ನು. ಹಾಗಾದರೆ ಮೆಗಾ ಟಾಸ್ಕ್ ಅನ್ನು ಇಬ್ಬರೂ ನಾಯಕರುಗಳು ಯಾವ ರೀತಿಯಾಗಿ ನಿಭಾಯಿಸ್ತಾರೆ, ಸಮರ್ಥವಾಗಿ ನಿಭಾಯಿಸುವಲ್ಲಿ ಯಶಸ್ವಿ ಆಗ್ತಾರೆ ಅನ್ನೋ ಕುತೂಹಲ. ಏನಾದರೂ ಹಾಗಾದರೆ ಏನು ಸೂತ್ರ ಕೊಟ್ಟಿದ್ದಾರೆ, ಏನು ಟಾಸ್ಕ್ ಕೊಟ್ಟಿದ್ದಾರೆ ಅಮಿತ್ ಶಾ ನೋಡೋಣ. ಓಕೆ, ಹೆಚ್ಚಿನ ಡೀಟೇಲ್ಸ್ ಅನ್ನು ನಮ್ಮ ಪ್ರತಿನಿಧಿ ಶ್ರೀನಿವಾಸ್ ನೀಡ್ತಾರೆ. ಶ್ರೀನಿವಾಸ್, ಹಾಗಾದರೆ ಅಲ್ಪಕಾಲದಲ್ಲಿ ಎಲ್ಲ ಅಸ್ತ್ರವನ್ನು ನಿರ್ದಾಕ್ಷಿಣ್ಯವಾಗಿ ಪ್ರಯೋಗ ಮಾಡಿ, ನೀವು ಬಿಟ್ಟೋಗಿರೋರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದು ಬೇಡ, ಬಟ್ ಬಂಡಾಯ ಇದ್ದಿರೋರ ಬಗ್ಗೆ ಸ್ವಲ್ಪ ಗಮನ ಕೊಟ್ಟು ವಾಪಸ್ ನಾಮಪತ್ರವನ್ನು ಹಿಂಪಡಿರಿ, ಹಿಂಪಡೆಯೋ ಥರ ಮಾಡಿ, ಇದಾ ಸೂತ್ರ ಹಾಗಾದರೆ. ವಿದ್ಯಾ, ಹೌದು, ಬಿಜೆಪಿಗೆ ಕೆಲವೊಂದು ಕ್ಷೇತ್ರಗಳಲ್ಲಿ ಬಂಡಾಯದ ಬಿಸಿ ಜೋರಾಗಿದೆ. ಹಾಗಾಗಿನೇ ಅಮಿತ್ ಶಾ ಅವರು ರಾಜ್ಯದಲ್ಲಿ ಯಾವ್ಯಾವ ಕ್ಷೇತ್ರಗಳಲ್ಲಿ ಬಂಡಾಯ ಇದೆ ಅನ್ನುವಂತಹ ಮಾಹಿತಿಗಳನ್ನ ನಿನ್ನೆ ನಡೆದಂತಹ ಸಭೆಯಲ್ಲಿ ಕೇಳಿದ್ದಾರೆ ಅನ್ನುವಂಥದ್ದು ಮಾಹಿತಿಗಳು ಲಭ್ಯವಾಗಿದ್ದಾವೆ. ಅಲ್ಲದೆ ಈ ಬಂಡಾಯವನ್ನು ಶಮನ ಮಾಡಲಿಕ್ಕೆ ಸಿಎಂ ಬೊಮ್ಮಾಯಿಗೆ ಮಾಜಿ ಮುಖ್ಯಮಂತ್ರಿಗಳಾದಂತಹ ಯಡಿಯೂರಪ್ಪನವರಿಗೆ ಟಾಸ್ಕ್ ಅನ್ನು ಕೊಟ್ಟಿದ್ದಾರೆ ಅನ್ನುವಂಥದ್ದು ಆ ಬಿಜೆಪಿ ಮೂಲಗಳಿಂದ ಬರ್ತಿರುವಂತಹ ಮಾಹಿತಿ. ಈ ಒಂದು ಟಾಸ್ಕ್ ಕೊಡುವಂತಹ ವಿಚಾರದಲ್ಲಿ ಅಮಿತ್ ಶಾ ಅವರು ಬೇರೆ ರಾಜ್ಯಗಳ ಉದಾಹರಣೆಗೆ ಯುಪಿ ಆಗಿರಬಹುದು, ಗುಜರಾತ್ ಆಗಿರಬಹುದು, ಹಿಮಾಚಲ್ ಪ್ರದೇಶ ಆಗಿರಬಹುದು, ಇಲ್ಲೂ ಕೂಡ ಬಿಜೆಪಿಗೆ ದೊಡ್ಡ ಮಟ್ಟದ ಬಂಡಾಯದ ಬಿಸಿ ಇತ್ತು. ಆದರೆ ಅಲ್ಲಿನ ಸ್ಥಳೀಯ ನಾಯಕರು ಎಲ್ಲವನ್ನ ನಿಭಾಯಿಸಿ ಉತ್ತಮವಾದಂತಹ ಫಲಿತಾಂಶ ಎಲ್ಲ ರಾಜ್ಯಗಳಲ್ಲೂ ಬಂದಿದೆ. ಸೊ ಅದೇ ರೀತಿಯಾಗಿ ರಾಜ್ಯದಲ್ಲೂ ಕೂಡ ನಾಯಕರು ಬಂಡಾಯ ಯಾರೆಲ್ಲ ಎದ್ದಿದ್ದಾರೆ ಅವರ ಮನವನ್ನ ಒಲಿಸಬೇಕು ಅನ್ನುವಂತಹ ಟಾರ್ಗೆಟ್ ಅನ್ನ ಅಮಿತ್ ಶಾ ಅವರು ನೀಡಿದ್ದಾರೆ. ಬಸವರಾಜ ಬೊಮ್ಮಾಯಿ ಮತ್ತು ಯಡಿಯೂರಪ್ಪನವರು ಖುದ್ದಾಗಿ ಫೀಲ್ಡ್ಗೆ ಹೇಳಿದ್ದು ಯಾರೆಲ್ಲ ಬಂಡಾಯ ಇದ್ದಾರೆ ಅವರನ್ನ ಕರೆದು ಮಾತನಾಡಬೇಕು, ಯಾರಿಗೆಲ್ಲ ಏನು ಸಮಸ್ಯೆ ಇದೆಯೋ ಅದನ್ನು ಸರಿ ಮಾಡಿ ಪಕ್ಷದ ಪರವಾಗಿ ಕೆಲಸ ಮಾಡುವ ಮೂಲಕ ಬಿಜೆಪಿಯ ಟಾರ್ಗೆಟ್ ಏನಿದೆ ಸೀಟ್ ಗಳಿಕೆಯಲ್ಲಿ ಅದನ್ನ ಮಾಡಬೇಕು ಅನ್ನುವಂತಹ ಟಾಸ್ಕ್ ಅನ್ನ ಕೊಟ್ಟಿದ್ದಾರೆ. ಖುದ್ದು ಅಮಿತ್ ಶಾ ಅವರು ಈ ಟಾಸ್ಕ್ ಅನ್ನ ಕೊಟ್ಟಿರೋದ್ರಿಂದ ಸಹಜವಾಗಿ ಬೊಮ್ಮಾಯಿಯವರು ಮತ್ತು ಯಡಿಯೂರಪ್ಪನವರು ಫೀಲ್ಡ್ಗೆ ಇಳಿದು ಎಲ್ಲರನ್ನ ಸಮಾಧಾನ ಮಾಡಿ ಒಟ್ಟಿಗೆ ತೆಗೆದುಕೊಂಡು ಹೋಗುವಂತಹ ಜವಾಬ್ದಾರಿ ಇದೆ, ಅದನ್ನ ಎಷ್ಟು ಮಟ್ಟಿಗೆ ಸಕ್ಸಸ್ ಆಗಿ ನಿರ್ವಹಿಸ್ತಾರೆ ಅನ್ನುವಂಥದ್ದನ್ನ ಕಾದು ನೋಡ್ಬೇಕಾಗತ್ತೆ. ವಿದ್ಯಾ, ಟಾಸ್ಕ್ ಕಂಪ್ಲೀಟ್ ಮಾಡುವಂತಹ ಜವಾಬ್ದಾರಿ ಈಗ ಯಡಿಯೂರಪ್ಪ ಮತ್ತು ಬೊಮ್ಮಾಯಿ ಅವ್ರ ಮೇಲೆ ಬಿಟ್ಟಿದ್ದಾರೆ. ಅಷ್ಟೊಂದು ಸುಲಭವಾಗಿದೆಯಾ ಬಂಡಾಯ ಎದ್ದಿರೋರನ್ನ ಸಮಾಧಾನಗೊಳಿಸೋದು ಬಿಜೆಪಿಲಿ ಸದ್ಯ, ಶ್ರೀನಿವಾಸ್? ವಿದ್ಯಾ, ಸುಲಭದ ಪ್ರಶ್ನೆ ಅಲ್ಲ. ಸಹಜವಾಗಿ ಆ ಒಂದಿಷ್ಟು ಕ್ಷೇತ್ರಗಳಲ್ಲಿ, ಉದಾಹರಣೆಗೆ ತುಮಕೂರಿನಲ್ಲಿ ಸೊಗಡು ಶಿವಣ್ಣ ಆಗಿರಬಹುದು, ಹೀಗೆ ಒಂದಿಷ್ಟು ಕ್ಷೇತ್ರಗಳಲ್ಲಿ ಬಿಜೆಪಿ ಗೆಲ್ಲುವ ವಾತಾವರಣ ಇದ್ರೂ ಕೂಡ ಈ ಒಂದು ಬಂಡಾಯದ ಅಭ್ಯರ್ಥಿಗಳಿದ್ದಾರೆ, ಅವರು ಬಿಜೆಪಿ ಅಭ್ಯರ್ಥಿಯ ಸೋಲಿಗೆ ಕಾರಣ ಆಗಬಹುದು ಅನ್ನುವಂಥದ್ದು ಅಮಿತ್ ಶಾ ಅವರ ಲೆಕ್ಕಾಚಾರ. ಹಾಗಾಗಿನೇ ಖುದ್ದು ಯಡಿಯೂರಪ್ಪನವರು ಮತ್ತೆ ಬೊಮ್ಮಾಯಿ ಅವರಿಗೆ ಈ ಒಂದು ಟಾಸ್ಕ್ ಅನ್ನು ಕೊಟ್ಟಿದ್ದಾರೆ. ಸಹಜವಾಗಿ ಯಡಿಯೂರಪ್ಪನವರು ದೊಡ್ಡ ಮಟ್ಟದ ಲೀಡರ್ ಆಗಿರೋದ್ರಿಂದ ಎಲ್ಲರನ್ನ ಕರೆದ್ರು ಮಾತನಾಡಿದ್ರೆ ಒಪ್ಪಬಹುದು ಅನ್ನುವಂಥದ್ದು ಅಮಿತ್ ಶಾ ಅವರ ಲೆಕ್ಕಾಚಾರ. ಯಾಕೆಂದ್ರೆ ಅನೇಕ ಬಾರಿ ಪೂರ್ಣಿಮಾ ಶ್ರೀನಿವಾಸ ಅವರಾಗಿರ್ಬೋದು, ಕೆಲವರು ನಾರಾಯಣಗೌಡ ಆಗಿರಬಹುದು, ಇವರೆಲ್ಲ ಪಕ್ಷ ಬಿಡ್ತಾರೆ ಅನ್ನುವಂತಹ ಮುನ್ಸೂಚನೆ ಗೊತ್ತಾದ ಬಳಿಕ ಖುದ್ದು ಯಡಿಯೂರಪ್ಪನವರು ಅವ್ರನ್ನೆಲ್ಲ ಕರೆದು ಮಾತನಾಡಿ ಸಮಾಧಾನ ಮಾಡಿದ್ರು. ಹಾಗಾಗಿನೇ ಮತ್ತೊಂದು ಟಾಸ್ಕ್ ಅನ್ನ ಯಡಿಯೂರಪ್ಪನವರಿಗೆ ನೀಡಿದ್ದಾರೆ. ಯಾರೆಲ್ಲ ಅಸಮಾಧಾನಿತರಿದ್ದಾರೆ, ಬಂಡಾಯಗಾರರಿದ್ದಾರೆ, ಅವರನ್ನ ಕರೆದು ಮಾತನಾಡಿ ಅನ್ನುವಂತಹ ಟಾಸ್ಕ್ ಅನ್ನ ಕೊಟ್ಟಿದ್ದಾರೆ. ಬಹುಶಃ ಯಡಿಯೂರಪ್ಪನವರು ಕೂಡ ಅದನ್ನ ಸೀರಿಯಸ್ ಆಗಿ ತೆಗೆದುಕೊಳ್ತಾರೆ ಅಂತ ಅನ್ಸುತ್ತೆ. ಅಂತಿಮವಾಗಿ ಅವರು ಒಪ್ತಾರಾ ಇಲ್ಲ ಅನ್ನುವಂಥದ್ದನ್ನ ಅವರ ವಿವೇಚನೆಗೆ ಬಿಟ್ಟಿದ್ದು. ಆದ್ರೆ ಬಿಜೆಪಿ ವಲಯದಲ್ಲಿ ಮಾತ್ರ ಒಂದು ಪ್ರಯತ್ನವನ್ನ ಪಟ್ಟು ಎಲ್ಲಾ ಅಸಮಾಧಾನವನ್ನ ಶಮನ ಮಾಡುವಂತ ಪ್ರಯತ್ನವನ್ನ ಅಮಿತ್ ಶಾ ಅವರು ಮಾಡುವಂತಹದಕ್ಕೆ ಮುಂದಾಗಿದ್ದಾರೆ. ವಿದ್ಯಾ, ಶ್ರೀನಿವಾಸ್.